ನಮಸ್ಕಾರ ಕರ್ನಾಟಕ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರನ್ನ ಬಿಟ್ಟು ದಾವಣಗೆರೆ ಹೋಗ್ತಾ ಇದ್ದೀನಿ. ದಾವಣಗೆರೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಟ್ರೈನ್ ಟಿಕೆಟ್ ಬುಕ್ ಆಗಿದೆ, ರ್ಯಾಪಿಡ್ ಅದು ಬುಕ್ ಮಾಡಿದೆ. ರ್ಯಾಪಿಡ್ ಅದವ್ರು ನನಗೆ ಮೈಸೂರಿಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ಆನ್ ಟೈಮಿಗೆ ಪಾಪ ಡ್ರಾಪ್ ಮಾಡಿದ್ರು ನನಗೆ. ಸೊ 8:30 ಟ್ರೈನು. ನಾನಿವಾಗ ಇಲ್ಲಿ ಕೇಳಿದೆ ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ ಅಂತಂದ್ಬಿಟ್ಟು, ಟ್ರೈನು 10th ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರು. ಸೊ 8:00 ನಾನು ಇವಾಗ ಫ್ಲೈಓವರ್ ಹೊತ್ಕೊಂಡು 10:00 ಬರಬೇಕು. 10:00 ಬಂದೆ ನಾನು ಇವಾಗ. ಹೊಟ್ಟೆ ತುಂಬ ಸಿದ್ದಿತ್ತು ಅಂತೇಳಿ ಒಂದು ಪ್ಲೇಟ್ ಇಡ್ಲಿ ವಡೆ ತೊಗೊಂಡೆ. ಬಟ್ ಓಕೆ ಓಕೆ, ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಸ್ವಲ್ಪ ಗಟ್ಟಿ ಇತ್ತು ಇಡ್ಲಿಲ್ಲ. ಓಕೆ, ಕೇಳ್ಕೊತೀನಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ, ಇನ್ನೂ ಚೆನ್ನಾಗಿ ಕ್ವಾಲಿಟಿ ಕೊಡಲಿ, ರೇಟ್ಗಳು ತೊಗೊತಾ ಇದ್ದೀರಾ. ಸೊ ಬಂತು ಟ್ರೈನು, ಕುತ್ಕೊಂಡೆ, ಸ್ಟಾರ್ಟ್ ಆಗ್ತಾ ಇದೆ ನೋಡಿ ನಮ್ಮ ಪಯಣ. ಬೆಂಗಳೂರಿಂದ ದಾವಣಗೆರೆಗೆ ಹೊರಡ್ತಾ ಇದ್ದೀನಿ. ಇದು ನನ್ನ ಬೋಗಿ, ಸುತ್ತಮುತ್ತ ಕುತ್ಕೊಂಡಿದ್ದಾರೆ ಎಲ್ಲರೂ. ಸೊ ಪ್ರತಿ ಸಾರಿ ನಾನು ಟ್ರೈನಲ್ಲಿ ಪ್ರಯಾಣ ಮಾಡಿದಾಗ ಚುರುಮುರಿನ ಮಿಸ್ ಮಾಡಿದ್ರೆ ನಾನು ತಿಂತೀನಿ. ಚುರುಮುರಿ ಅಂದರೆ ನನಗೆ ಭಾಳ ಇಷ್ಟ, ಪಂಚಪ್ರಾಣ ಅಂತಲೇ ಹೇಳ್ಬೋದು. ಸೊ ಅವನು ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ ನನಗೆ ಬಾಯಲ್ಲಿ ನೀರು ಬಂತು. ಇವಾಗ ಅರಸೀಕೆರೆ ಪಾಯಿಂಟ್ಸ್ ಮೆನ್ ಅವರು 2000 ಲೀಟ್ರ್ ಹೊಂದಿರುವ ಡೀಸೆಲ್ ಲೋಕೋಮೋಟಿವ್ಗೆ ಫಿಲ್ ಮಾಡ್ತಾ ಇದ್ದಾರೆ. ಲೋಕೋಮೋಟಿವ್ ಅಂತ ಹೇಳಿದ್ರೆ ಇಂಜಿನ್ನ ಒಂದು ಹೆಸರು. ಲೋಕೋಮೋಟಿವ್ನಲ್ಲಿ 3 ಥರ ಬರುತ್ತೆ, ಒಂದು ಚಾರ್ಕೋಲು, ಒಂದು ಡೀಸೆಲ್ಲು, ಒಂದು ಎಲೆಕ್ಟ್ರಿಕಲ್ಲು. ಸೊ ಚಾರ್ಕೋಲ್ ಅಂತೂ ಇವಾಗ ನೋಡೋಕೆ ಸಾಧ್ಯ ಇಲ್ಲ, ಡೀಸೆಲ್ಲು ಮತ್ತು ಎಲೆಕ್ಟ್ರಿಕ್ ಲೋಕೋಮೋಟಿವ್ ಇವಾಗಿದೆ. ಏನು ನಿನ್ನ ಹೆಸರು ಪುಟ್ಟಿ? ಏನಿನ್ನ ಗಣೇಶ ಜರೀಶ. 2023 ಇದ್ದೀವಿ, ಆದರೂ ಕೂಡ ತೋರಿಸ್ತೀನಿ ನಿಮಗೆ. ಆ ಸ್ಮೋಕ್ ಸ್ಮೆಲ್ಲು, ಹಳೆ ಟ್ರೈನ್ ಬಸ್ಗಳ ಸ್ಮೋಕ್ದು ಇನ್ನೂ ಬರ್ತಾ ಇದೆ. ಸ್ನೇಹಿತರೆ, ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಡೋರ್ ಹತ್ರ ನಿಲ್ಲೋದಾಗಲಿ ಅಥವಾ ಡೋರ್ ಹತ್ರ ಕೂರೋದಾಗಲಿ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಅದು ಅಫೆನ್ಸು. 500 ರುಪೀಸ್ ದಂಡ ಹಾಕ್ತಾರೆ, ಇದರಿಂದ ನಿಮ್ಮ ಪ್ರಾಣ ಕೂಡ ಹಾನಿಯಾಗ್ಬೋದು. ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ಸಹಕರಿಸಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ದಾವಣಗೆರೆ ರೀಚ್ ಆದ್ವಿ. ಅಂತೂ 1/2 hour ಲೇಟು, 1:30 ಅಂತೇಳಿ ಇದ್ದಿದ್ದು ಟೈಮಿಂಗ್ಸು, 2:30 ಆಗ್ತಾ ಬಂದು ಆ್ಯಕ್ಚುಲಿ 1/2 ಗಂಟೆ ಲೇಟ್ ಆಗಿದೆ. ಸೊ ಇವಾಗ ಫಸ್ಟು ಸ್ಟೇ ಮಾಡಬೇಕು. ನಾವೊಂದಿಷ್ಟು ಪ್ಲೇಸಸ್ಗಳನ್ನು ಬೈಫರ್ಕೇಟ್ ಮಾಡ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತಂದ್ಬಿಟ್ಟು. ಸೊ ಫಸ್ಟು ಸ್ಟೇ, ಫಸ್ಟ್ ಅಪ್ ಹೊಟ್ಟೆ ಸಿಗ್ತಾ ಇದೆ, ಊಟ ಮಾಡ್ಕೊಬೇಕು ಫಸ್ಟು. ಸೊ ರೀಚ್ ಆದೆ, ಎಕ್ಸಿಟಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಇವಾಗ ಬಸ್ಸು ಇಲ್ಲ ಆಟೋ ಹಿಡಿಬೇಕು, ನನ್ನ ಒಂದು ಹೋಟೆಲಿಗೆ ಬುಕ್ ಮಾಡಿರೋ ಒಂದು ಹೋಟೆಲಿಗೆ ಹೋಗಬೇಕು ಅಂತ ಹೇಳಿದ್ರೆ. ಸೊ ಆಟೋ ಸಿಕ್ಕಿದೆ ನನಗೆ. ಸೊ ರೈಲ್ವೆ ಸ್ಟೇಷನ್ನಿಂದ ನನ್ನ ಹೋಟೆಲ್ ಬಂದು 4.2 ಕಿಲೋಮೀಟರ್ ಆಗುತ್ತೆ, 12 ನಿಮಿಷ ಜರ್ನಿ. ಸೊ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇವಾಗ, ನನ್ನ ಹೋಟೆಲಲ್ಲಿ ಉಳ್ಕೊತೀನಿ. ಸೊ ಇದು ನಾನು ಉಳ್ಕೊಂಡಿರುವಂತಹ ಹೋಟೆಲ್ಲು, ನಾಟ್ ಬ್ಯಾಡ್, ಚೆನ್ನಾಗಿದೆ. ಬಜೆಟಲ್ಲಿ ಒಂದು ಹುಡುಕಿದ್ದು ನಾನು ತೊಗೊಂಡಿದ್ದೀನಿ. ಪರ್ ಡೇಗೆ 1,500 ರುಪೀಸ್ ಆಗುತ್ತೆ, 24 hours ಇರುತ್ತೆ. ನೀವು ಯಾವ ಟೈಮಿಗೆ ಬಂದಿರ್ತೀರ ನೆಕ್ಸ್ಟ್ ಡೇ ಅದೇ ಟೈಮಿಗೆ ಅದು ಚೆಕ್ಔಟ್ ಮಾಡ್ಕೊಬೋದು ನೀವು. ಇದು ನನ್ನ ಹೋಟೆಲ್ ನೋಡ್ತಾ ಇದ್ದೀರಾ, ಹೋಟೆಲ್ ಶೋವೆನ್ ಅಂತಂದ್ಬಿಟ್ಟು. ಇದ್ರ ಬಗ್ಗೆ ಡೀಟೇಲ್ಸ್ನ ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ನಿಮಗೆ ಎಷ್ಟು ಪ್ರೈಸು, ಸೆಂಟ್ರಿಂದ ಎಷ್ಟು ದೂರ ಆಗುತ್ತೆ ಅದನ್ನೆಲ್ಲ ನಿಮಗೆ ಹಾಕ್ತೀನಿ ನಿಮಗೆ. ಇವಾಗ ಊಟಕ್ಕೆ ಹೋಗೋಣ, ಹೊಟ್ಟೆ ತುಂಬ ಹಚ್ತಾ ಇದೆ, ಇಲ್ಲಿ ಎಲ್ಲಿ ಊಟ ಸಿಗುತ್ತೆ ಅಂತ ನೋಡ್ಕೊಂಡು ಹೋಗ್ಬೇಕು ನಾನು. ಇವಾಗ ಹೋಗೋಣ ಬನ್ನಿ. ಉಚ್ಚಿಂಗಮ್ಮ ದೇವಿ ಹೋಟೆಲ್ಲು. ಸೊ ನೀವು ನೋಡ್ತಿರ್ಬೋದು ಅದೇ ನಮ್ಮ ಹೋಟೆಲ್ಲು, ಅಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು, ಹೋಟೆಲ್ ಶೋವೇನ್ ಅಂತೇಳಿ. ಸೊ ನೋಡೋಕ್ಕೆ ಒಂಥರ ಡಾಬಾ ಥರನೇ ಇದೆ, ಸೇಮು, ಸೇಮ್ ಅಲ್ಲ ಡಾಬಾನೇ. ಟಿಪಿಕಲ್ ಜೋಳದ ರೊಟ್ಟಿ ಊಟ. ಹೋಟೆಲಿಂದ ಹೋಟೆಲ್ ಕೂಡ
ತುಂಬ ಚೆನ್ನಾಗಿದೆ ಊಟ ಮಾತ್ರ. ಸೊ ಊಟ ಆಯಿತು, ನೀರು ಎತ್ಕೊಂಡೆ. ಇವಾಗ ಸ್ವಲ್ಪ ಹೋಟೆಲಿಗೆ ಹೋಗಿ ಟೆಸ್ಟ್ ಮಾಡ್ತೀನಿ. ಇನ್ಕ್ಲೂಡಿಂಗ್ ಆ ಹೋಟೆಲ್ ಅವರು 15 ವರ್ಷದಿಂದ ಹೋಟ್ಲು ಮಾಡ್ತಾ ಇದ್ದಾರಂತೆ. ಅವರೊಂದು ಎರಡು ಇದನ್ನ ಪ್ರಶಸ್ತಿ ಹೇಳಿದರೆ, ಮುಚ್ಚಂಗಿ ದುರ್ಗ ಅಂತ ಅಂದ್ಬಿಟ್ಟು ಒಂದು ಕೋಟೆ ಅಂತೆ, ಕೋಟೆ ಒಳಗಡೆಗೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡು ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ, ಯಾರು ಜಾಸ್ತಿ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ, ಸಜೆಸ್ಟ್ ಮಾಡಿದ್ದಾರೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಒಂದು ಪವಾಡ ಕೂಡ ನಡೆದಿದೆಯಂತೆ, ಯಾರು ದೇವಸ್ಥಾನದನ್ನ ಏನೋ ಕದಿಯಕ್ಕೆ ಹೋಗಿ ಅಲ್ಲೇ ತಗ್ಲಾಕೊಂಡು ಅದೆಲ್ಲ ಏನೋ ದೊಡ್ಡ ಅಲ್ಲಿ ಅಲ್ಲೇ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಆ ಕಥೆಗಳನ್ನೆಲ್ಲ ಏನೇನಿದೆ, ಒಂದು ಪವಾಡಗಳೇನಿದೆ, ಆ ಉಚ್ಚಂಗಿ ದುರ್ಗದ್ದು ಉಚ್ಚಂಗಿ ಎಲ್ಲ ಮಂದು ಏನಿದೆ ಆ ದೇವಸ್ಥಾನದ್ದು ಅಂತಂದ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ಅದ್ರದ್ದು ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಆಮೇಲೆ ನಾನು ಒಂದು 2-3 ಪ್ಲೇಸಸ್ಗಳನ್ನು ರೇರೆಸ್ಟಾಗಿ ಯಾರು ಜಾಸ್ತಿ ಹೋಗ್ದಲ್ಲಿರೋ ಜಾಗನ ನೋಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 2-3 ಡೇಸ್ ಇಲ್ಲೇ ಇರ್ತೀನಿ. ಸೊ ಎಲ್ಲನೂ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ಡೀಟೇಲ್ಸ್ನ ಕೊಡ್ತೀನಿ. ಇವಾಗ ನನ್ನ ಜರ್ನಿ ಬೆಂಗಳೂರಿಂದ ದಾವಣಗೆರೆಗೆ, ನನ್ನ ಹೋಟೆಲ್ಲು, ನನ್ನ ಊಟ, ಇದು ಇಷ್ಟೊಂದು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಅದನ್ನು ತೋರಿಸ್ಬಿಡ್ತೀನಿ ನಿಮ್ಮ ನಮ್ಮ ಉಳ್ಕೊಂಡಿರೋ ಹೋಟೆಲ್ಲು. ಹೋಟೆಲ್ ಶೋವೇನ್ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಬೆಂಗಳೂರಿಂದ ದಾವಣಗೆರೆಗೆ ರೀಚ್ ಆಗಿದ್ದಂಥ ಒಂದು ಜರ್ನಿ. ಇವಾಗ ದಾವಣಗೆರೆನ ಪ್ರತಿಯೊಂದು ರೇರೆಸ್ಟ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಕ್ತೀನಿ. ನಿಮಗೆ ಎಲ್ಲ ಜಾಗಗಳನ್ನು ತೋರಿಸ್ತೀನಿ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಿಸ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ಟಾಟಾ ಬೈ ಬೈ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.